ಜೀವನದಲ್ಲಿ ಬಡವ ಬಡವನಾಗಿ ಶ್ರೀಮಂತ ಶ್ರೀಮಂತನಾಗಿ ಉಳಿಯಲು ಮುಖ್ಯ ಕಾರಣ ಶ್ರೀಮಂತರು ಅಸೆಟ್ಸ್ ಮೇಲೆ ತುಂಬ ಇನ್ವೆಸ್ಟ್ ಮಾಡ್ತಾರೆ, ಆದರೆ ಬಡವರು ಲಯಬಿಲಿಟೀಸ್ ಮೇಲೆ ಜಾಸ್ತಿ ಖರ್ಚು ಮಾಡ್ತಾರೆ. ನೌ ದ ಕ್ವಶನ್ ಈಸ್, ವಾಟ್ ಈಸ್ ಅಸೆಟ್ಸ್ ಆ್ಯಂಡ್ ವಾಟ್ ಈಸ್ ಲಯಬಿಲಿಟಿ? ಅಸೆಟ್ಸ್ ಅಂದರೆ ಯಾವ ವಸ್ತು ಅಥವಾ ಕೆಲಸ ಒಂದು ಸಾರಿ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡಿದ ನಂತರ ಇನ್ವೆಸ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ನಮಗೆ ಹಣ ತಂದು ಕೊಡುತ್ತೋ ಅದನ್ನು ಅಸೆಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರೆಂಟಲ್ ಪ್ರಾಪರ್ಟಿ, ಸ್ಟಾಕ್ಸ್, ಬಾಂಡ್ಸ್, ಬಿಸ್ನೆಸ್, ರಿಯಲ್ ಎಸ್ಟೇಟ್. ರೆಂಟಲ್ ಪ್ರಾಪರ್ಟಿ, ಒಂದು ಸಾರಿ ನೀವು ಮನೆ ಕಟ್ಟಿ ಅದನ್ನು ಬಾಡಿಗೆ ಕೊಟ್ಟ ನಂತರ ನಿಮಗೆ ಮಂತ್ಲಿ ಮಂತ್ಲಿ ಇಷ್ಟು ಅಂತ ಇನ್ಕಮ್ ಬರ್ತಾ ಇರುತ್ತೆ. ಸೊ ನೀವು ಯಾವುದೇ ರೀತಿ ಮತ್ತೆ ಇನ್ವೆಸ್ಟ್ ಮಾಡಬೇಕನ್ನೋ ಜಾಸ್ತಿ ಇನ್ವೆಸ್ಟ್ ಮಾಡಬೇಕನ್ನೋ ಅವಶ್ಯಕತೆ ಇರಲ್ಲ. ಮತ್ತು ಸ್ಟಾಕ್ಸ್, ಬಾಂಡ್ಸ್ ಆ್ಯಂಡ್ ಅದರ್ ರಿಯಲ್ ಎಸ್ಟೇಟ್ ಕೂಡ ಅದೇ ರೀತಿ ನಿಮಗೆ ಒಂದು ಅಸೆಟ್ಸ್ ಈ ರೀತಿ ಇನ್ಕಮ್ನ ತಂದು ಕೊಡ್ತಾ ಇರುತ್ತೆ. ನೀವು ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಯಾವುದೇ ರೀತಿ ಒಂದು ಗೋಜ್ ಇರಲ್ಲ. ಅದೇ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಯಾವ ವಸ್ತು ನೀವು ಕೊಂಡ ಮೇಲೆ ಅಥವಾ ಕೊಂಡ ನಂತರವೂ ಅದರಿಂದ ಯಾವುದೇ ಆದಾಯ ಬರದೆ ನಿಮ್ಮ ಜೋಬಿಂದನೇ ಇನ್ನೂ ಹಣ ಹೆಚ್ಚು ಖರ್ಚು ಆಗ್ತಾ ಇದ್ದರೆ ಅದನ್ನು ಲಯಬಿಲಿಟೀಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಕಾರ್, ಬೈಕ್, ಟಿವಿ, ಮೊಬೈಲ್ ಫೋನ್, ಓಮ್, ಎಕ್ಸ್ಪೆನ್ಸಿವ್ ಡ್ರೆಸ್ಸಸ್, ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್. ಒಂದು ಸಾರಿ ನೀವು ಕಾರ್ ಆ್ಯಂಡ್ ಬೈಕ್ನ ತೊಗೊಂಡ್ರೆ ಅದನ್ನು ತೊಗೋಬೇಕಾದ್ರೆ ಮತ್ತೆ ತೊಗೊಂಡಾದಮೇಲೆ ಪೆಟ್ರೋಲ್ಗೆ ಅದನ್ನ ಓಡಿಸ್ಬೇಕಂತ ಹೇಳಿದ್ರೆ ಡೀಸೆಲ್ ಅಥವಾ ಪೆಟ್ರೋಲ್ಗೆ ಅಂತ ನಿಮ್ಮ ಜೋಬಿಂದನೇ ಮತ್ತೆ ನೀವು ಹಣನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದರಿಂದ ನಿಮಗೆ ಯಾವುದೇ ರೀತಿ ಆದಾಯ ಬರಲ್ಲ. ಸೊ ಹಾಗೆ ಟಿವಿ ಮತ್ತು ಮೊಬೈಲ್ ಫೋನ್ ನೀವು ಒಂದ್ಸರಿ ತೊಗೊಂಡಾದಮೇಲೆ ತೊಗೋಬೇಕಾದ್ರೆ ಮತ್ತೆ ಅದನ್ನು ರೀಚಾರ್ಜ್ ಮಾಡಿಸ್ಬೇಕಂತ ಹೇಳಿದ್ರೆ ನೀವು ಮತ್ತೆ ಮತ್ತೆ ಅದಕ್ಕೆ ಪೇ ಮಾಡ್ತಾ ಇರಬೇಕಾಗುತ್ತೆ. ನಿಮ್ಗೆ ಯಾವುದೇ ರೀತಿ ಅದರಿಂದ ಒಂದು ಪ್ರಾಫಿಟ್ ಅಂತ ಮತ್ತೆ ಮತ್ತೆ ಸಿಗ್ತಾ ಇರಲ್ಲ. ಬಡವರು ಮತ್ತು ಮಿಡಲ್ ಕ್ಲಾಸ್ ಪೀಪಲ್ ಯಾವಾಗಲೂ ಹಣನ ಲಯಬಿಲಿಟೀಸ್ ಮೇಲೇ ಜಾಸ್ತಿ ಖರ್ಚು ಮಾಡ್ತಾ ಇರ್ತಾರೆ. ಆದರೆ ಇವರಿಗೆ ಅಸೆಟ್ಸ್ ಅಂತ ಏನೂ ಇರಲ್ಲ ಜಾಬ್ನ ಬಿಟ್ಟರೆ. ಆದರೆ ಶ್ರೀಮಂತರು ಲಯಬಿಲಿಟೀಸ್ ಮೇಲೆ ಖರ್ಚು ಮಾಡುವ ಮೊದಲು ಅವರು ತುಂಬ ಅಸೆಟ್ಸ್ ರೀತಿಯಲ್ಲಿ ದುಡ್ಡು ಗಳಿಸುವ ಮಾರ್ಗಗಳನ್ನು ಮಾಡಿಕೊಂಡಿರ್ತಾರೆ. ಉದಾಹರಣೆಗೆ ಮನೆ ಕಟ್ಟಿ ಬಾಡಿಗೆ ಕೊಡುವುದಾಗಿರ್ಬೋದು, ರಿಯಲ್ ಎಸ್ಟೇಟ್, ಸ್ಟಾಕ್ ಮಾರ್ಕೆಟ್, ಬಾಂಡ್ಸ್, ETC. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಆಕಾಂಕ್ಷೆಗಳು ಈಡೇರಿಸಲು ವಸ್ತುಗಳನ್ನು ಕೊಳ್ಳುವುದು ಸಾಮಾನ್ಯ, ಆದರೆ ತಮ್ಮ ತಮ್ಮ ಹಣಕಾಸು ಆದಾಯವನ್ನು ನೋಡಿಕೊಂಡು ತೊಗೊಳೋದು ತುಂಬಾ ಮುಖ್ಯ. ಲೋನ್ ಮಾಡಿಸಿ ಫೋನ್, ಬೈಕ್ ತೊಗೊಳ್ಳೋದು, ದಿನ ಪೆಟ್ರೋಲ್ಗೆ ಅಮೌಂಟ್ ಇಲ್ಲದೆ ಬೇರೆಯವ್ರ ಹತ್ರ ಕೇಳೋದು, ಇದು ತುಂಬ ಕೆಟ್ಟ ಮಾರ್ಗ. ಫ್ರೆಂಡ್ಸ್, ಇದು ಈ ವಿಡಿಯೋದ ಇನ್ಫಾರ್ಮೇಷನ್. ಇನ್ನಷ್ಟು ಸೆಲ್ಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಬುಕ್ ಸಮರಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಲರ್ನರ್ ದ ಬರ್ತ್ ಪ್ಲೇಸ್ ಆಫ್ ಫ್ಯೂಚರ್ ಮಿಲೇನಿಯಲ್.